ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಾನಿ ಪಾಕಶಾಲಾ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಕರ್ಜಿಕಾಯಿ ಮಾಡಿದ್ದೀನಿ. ಕರ್ಜಿಕಾಯಿನ ಹೇಗೆ ಮಾಡೋದು ನೋಡೋಣ, ಬನ್ನಿ. ಕರ್ಜಿಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕೊಬ್ಬರಿ ಒಂದು ಬೌಲ್, ಬೆಲ್ಲ ಒಂದು ಬೌಲ್ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಕಡಲೆ ಪೌಡರ್ ಹುರಿಗಡಲೆ ಪೌಡರ್ ಒಂದು ಬೌಲ್, ಶೇಂಗಾ ಬೀಜದ ಪೌಡರ್ ಒಂದು ಬೌಲ್, ಉದ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಪೌಡರ್ ಒಂದು ಬೌಲ್ ಎರಡು ಸಮ ಪ್ರಮಾಣ. ಇವಾಗ ಗಸಗಸೆನ ಒಂದು ಟೇಬಲ್ ಸ್ಪೂನ್ ಹುರಿದು ಇಟ್ಕೊಂಡಿದ್ದೀನಿ, ಏಲಕ್ಕಿ ಒಂದು ಐದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಕಡಲೆ ಮತ್ತು ಹುರುಗಡಲೆ ಬೆಲ್ಲ ಮತ್ತು ಕೊಬ್ಬರಿಗಿನ ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ. ಇವಾಗ ಹುರಿಗಡಲೆ ಪೌಡರ್, ಕಡಲೆ ಬೀಜದ ಪೌಡರ್, ಕೊಬ್ಬರಿ ತುರಿ, ಬೆಲ್ಲ, ಗಸಗಸೆ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈ ರೀತಿ ಹುಡಿನ ಮಿಕ್ಸ್ ಮಾಡಿಟ್ಕೋಬೇಕು. ಇವಾಗ ಮೈದಾ ಹಿಟ್ಟು ಸ್ಟಫಿಂಗ್ಗೆ ಮೈದಾ ಹಿಟ್ಟು ಕಾಲು ಕೆ ಜಿ ತೊಗೊಂಡಿದ್ದೀನಿ. ಈ ರೀತಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು, ಸ್ವಲ್ಪ ಎಣ್ಣೆನ ಕಾಯಿಸ್ಬಿಟ್ಟು ಈ ರೀತಿಯಾಗಿ ಹಾಕ್ಕೋಬೇಕು. ಎಣ್ಣೆ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಕಲ್ಸಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಬಿಟ್ಟಿಟ್ಕೋಬೇಕು. ಇವಾಗ ಒಂದು 20 ನಿಮಿಷ ನೆನೆಯಲು ಬಿಡಬೇಕು. 20 ನಿಮಿಷ ಆದಮೇಲೆ ಈ ರೀತಿ ಉಂಡೆ ಮಾಡಿಟ್ಕೋಬೇಕು. ಇವಾಗ ಅದನ್ನು ಈ ರೀತಿ ಲಟ್ಟಿಸ್ಕೊಳ್ಬೇಕು. ಇವಾಗ ಲಟ್ಟಿಸಿದ ಈ ರೀತಿಯಾಗಿ ಕರ್ಜಿಕಾಯಿ ಪ್ರೆಸ್ನಲ್ಲಿ ಹಾಕ್ಕೊಂಡು ಆವಾಗಲೇ ಮಾಡಿಟ್ಕೊಂಡಿದ್ದಂಥ ಕೊಬ್ಬರಿ ಬೆಲ್ಲದ ಹುಡಿನ ಈ ರೀತಿ ಫಿಲ್ ಮಾಡ್ಕೋಬೇಕು. ಈ ರೀತಿ ತುಂಬಿಕೊಂಡಾದ್ಮೇಲೆ ಪ್ರೆಸ್ಸಿಂಗಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು. ಇವಾಗ ಅದು ಮೇಲೆ ಬಂದಿದ್ದೆಲ್ಲ ತೆಗ್ದಾಕ್ಬೇಕು. ಇವಾಗ ಅದನ್ನು ಈ ರೀತಿ ಮಾಡಿಟ್ಕೊಂಡಾದ್ಮೇಲೆ ಎಣ್ಣೆನ ಬಿಸಿಗಿಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಮಾಡಿಟ್ಕೊಂಡಿದ್ದಂಥ ಕರ್ಜಿಕಾಯಿಗಳನ್ನೆಲ್ಲ ಈ ರೀತಿ ಹಾಕ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ನಲ್ಲೇ ಉರಿನ ಇಟ್ಕೊಂಡಿರಬೇಕು. ಯಾವುದೇ ಕರಿದ ತಿಂಡಿಗಳನ್ನು ಮಾಡುವಾಗಲೂ ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಟು ಮಾಡ್ಕೊಳಕ್ಕೆ ಹೋಗಬಾರ್ದು, ಏಕೆಂದರೆ ಒಳಗಡೆ ಬೆಂದಿರಲ್ಲ, ಮೇಲ್ ಮಾತ್ರ ಬೇಗ ಬೇಯುತ್ತೆ, ಬಟ್ ಚೆನ್ನಾಗಿರಲ್ಲ ಆವಾಗ. ಈ ರೀತಿಯಾಗಿ ಎರಡು ಸೈಡು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಬೇಕು. ಇದೇ ರೀತಿಯಾಗಿ ಎರಡೂ ಸೈಡು ಫ್ರೈ ಮಾಡ್ಕೊಳ್ತಿರ್ಬೇಕು. ನೋಡಿ, ಇವಾಗ ಫ್ರೈ ಆಗಿದೆ, ಕರ್ಜಿಕಾಯಿ ಎಲ್ಲ ಬೆಂದಿದೆ. ಇವಾಗ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಎಲ್ಲ ಡ್ರೈ ಆಗಬೇಕಲ್ಲ, ಎತ್ತಿಟ್ಕೊಳ್ಬೇಕು. ನೋಡಿ, ಇವಾಗ ಕರ್ಜಿಕಾಯಿ ರೆಡಿ ಆಯಿತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದ ಮಿಸ್ ಮಾಡಬೇಡಿ.